ಕಳೆದ 17 ದಿನದಿಂದ ನಾವು ಹಗಲು ರಾತ್ರಿ ಅಹೋರಾತ್ರಿ ಧರಣೆ ಮಾಡುತ್ತಿದ್ದೇವೆ. 17 ದಿನದಿಂದ ಇವತ್ತಿನವರೆಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬಂದಿಲ್ಲ, ಏನಾಗ್ತಿದೆ ಅಂತ ಕೇಳಿಲ್ಲ. ಅದಕ್ಕೆ ಇವತ್ತಿನ ಪ್ರತಿಭಟನೆ ವಿಶೇಷ ಏನಂದ್ರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕಾಣೆಯಾಗಿದ್ದಾರೆ, ಅವರನ್ನು ಹುಡುಕಿ ಕೊಡಿ ಅಂತ ನಾವು ಬೋರ್ಡ್ ಹಾಕಿ ಪ್ರತಿಭಟನೆಯನ್ನು ಮುಂದುವರಿಸ್ತಾ ಇದ್ದೇವೆ. ಕಳೆದ ಈ ಪ್ರತಿಭಟನೆ ಈ ಹೋರಾಟ ಏನು ಹೊಸದಲ್ಲ, ಇವತ್ತೊಂದಲ್ಲ ಕಳೆದ ಒಂದು ವರ್ಷದಿಂದನೂ ನಾವು ಹಲವಾರು ವಿಧದಲ್ಲಿ ಈ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕುವ ಕಾರ್ಯಕ್ರಮ ಹಾಗೂ ನಾವು ರಸ್ತೆ ತಡೆ ಹಾಗೂ ಸಮಾವೇಶಗಳು ವಿವಿಧ ರೂಪದಲ್ಲಿ ಸರ್ಕಾರಕ್ಕೆ ಮನವರಿಕೆ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ. ಆದರೆ ಇವತ್ತವರೆಗೂ ಸರ್ಕಾರ ನಿಮ್ಗೆ ಇವತ್ತು ಮಾಡ್ತೀನಿ, ನಾಳೆ ಮಾಡ್ತೀನಿ, ಇವತ್ತು ಸಿಹಿ ಸುದ್ದಿ ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ಬರೀ ಸುಳ್ಳು ಹೇಳಿ ರೈತರ ದಾರಿ ತಪ್ಪಿಸ್ಕೇಳ್ತಿದ್ದೀವಿ. ನಾ ವೈಜ್ಞಾನಿಕವಾಗಿ ಸ್ವಾಮಿನಾಥನ ಆಯೋಗದ ಪ್ರಕಾರ ಏನಾರ ಕೊಡಬೇಕು ಅಂದರೆ 5.5 ಸಾವಿರ ಪ್ರತಿ ಟನ್ ಕೊಡಬೇಕು. ನಾವು ಕೇಳ್ತಾ ಇರೋದನ್ನ ಕೊಡಿ ಮರ್ಯಾದೆಯಿಂದ. ನಾವು ಏನು ನಿಮಗೆ ವರ್ಷಕ್ಕೆ 12 ಸಾವಿರ ಹಾಕಿ, ನಮ್ಮ ಮನೆಗೆ ಅಕ್ಕಿ ಕೊಡಿ, ನನಗೆ ಸಬ್ಸಿಡಿ ಕೊಡಿ, ನನ್ನ ಲೋನ್ನ ಸಾಲ ಮನ್ನಾ ಮಾಡಿ ಅಂತ ಕೇಳಿದ್ವ? ಯಾವ್ದಾರ ರೈತ ಕೇಳಿದಾನ? ಇವ್ರ ತೆವಲಿಗೆ ಇವ್ರ ರಾಜಕೀಯ ಲಾಭಕ್ಕೆ ಇವೆಲ್ಲ ಮಾಡಿಬಿಟ್ಟು ಕೊಡೋ ರೇಟ್ನ ನ್ಯಾಯಯುತವಾಗಿ ಕೊಡದೆ ಹೆಂಗೆ ಬದುಕ್ತಾನೆ ರೈತ? ಯೋಚನೆ ಮಾಡಬೇಕಲ್ವಾ? ಬದುಕು, ಅವ್ರ ಮಕ್ಕಳು ಇದೆ, ಮದುವೆ ಮಾಡಬೇಕು. ಯಾವ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಇವತ್ತು ಅವ್ರ ಮನೆ ಜಮೀನನ್ನ ಮಾರಿಬಿಟ್ಟು ಮದುವೆ ಮಾಡೋ ಪರಿಸ್ಥಿತಿಯಲ್ಲಿದ್ದಾರೆ. ಇನ್ನೂ ಸರ್ಕಾರ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ನಾವೇನು ಹೇಳಬೇಕು ಗೊತ್ತಿಲ್ಲ. ರೇಟ್ ಘೋಷಣೆ ಆಗೋವರೆಗೂ ನಾವು ಇಲ್ಲಿ ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ. ಯಾವುದೇ ಕಾರಣಕ್ಕೂ ನಾವು ಇಲ್ಲಿಂದ ಹೋಗಲ್ಲ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.